नमस्ते विद्यार्थिगळे, ई दिन नानु रस्ते दुरुस्ति शालेगे होगुवंतह रस्ते दुरुस्तिय बग्गे पत्रवन्नु ग्राम पंचायती कार्यालयक्के अथवा यावदे ओंदु मुख्यस्थरिगे याव रीति बरीबेकु अन्नो ओंदु पत्रवन्नु इल्ली तोरिसिकोड्ता इदीनि। ನೋಡಿ, ಮೊದಲಿಗೆ ಹೇಳಿದಂತೆ ಪತ್ರದಲ್ಲಿ ನಮ್ಮ ಬಲಭಾಗದಲ್ಲಿ ದಿನಾಂಕ ಮತ್ತು ನಮ್ಮ ಸ್ಥಳ, ನಾವಿರುವಂತಹ ವಾಸಸ್ಥಳ ಯಾವ ಊರು, ಆ ಊರಿನ ಹೆಸರನ್ನು ಬರೀಬೇಕು. ಇಲ್ಲಿ ನಾನು 26/11/21 ಗುಡ್ಡಹಳ್ಳಿ ಅಂತ ಬರೆದಿದ್ದೀನಿ. ಆಮೇಲೆ ಅದೇ ಎಡಭಾಗದಲ್ಲಿ ಬಂದರೆ ನಾವು ಪತ್ರಗಳನ್ನು ಯಾವ ರೀತಿ ಪ್ರಾರಂಭ ಮಾಡ್ತೀವಿ, ಅಲ್ಲಿ ಪತ್ರ ಬರೀ ಯಾರಿಗೆ ಬರಿತಾ ಇದ್ದೀವೋ ಅವರ ಒಂದು ವಿಳಾಸವನ್ನು ಬರಿಬೇಕು. ಇಲ್ಲಿ ನೋಡಿ, ಇವರಿಗೆ ಅಧ್ಯಕ್ಷರು ಅದ್ದೂರು ಗ್ರಾಮ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಚಿನ್ನತಾಮ್ರ ತಾಲೂಕು ರತ್ನ ಜಿಲ್ಲೆ ಅಂತ ಕೊಟ್ಟಿದ್ದೀನಿ ಇಲ್ಲಿ ವಿಳಾಸನ. ನೀವು ಬರಿಬೇಕಾದ್ರೆ ನೀವು ಯಾರಿಗೆ ಬರಿತಾ ಇದ್ದೀರಾ ಅವರ ಒಂದು ವಿಳಾಸವನ್ನು ಅಲ್ಲಿ ಸೂಚಿಸ್ಕೊಳ್ಳಿ. ಮಾನ್ಯರೇ ಅಂತ ಪ್ರಾರಂಭ ಮಾಡಬೇಕು. ವಿಷಯದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಅರ್ಜಿ ಯಾತಕ್ಕಾಗಿ ಬರೀತಾ ಇದ್ದೀನಿ, ಯಾವ ವಿಷಯಕ್ಕಾಗಿ ಅರ್ಜಿ ನಾನು ಬರೀತಾ ಇದ್ದೀನಿ ಅನ್ನೋದನ್ನು ವಿಷಯದಲ್ಲಿ ತೋರಿಸ್ಕೊಳ್ಬೇಕು. ಶಾಲೆಗೆ ಹೋಗಿ ಬರುವ ರಸ್ತೆ ದುರಸ್ತಿ ಮಾಡಲು ಬರೆದುಕೊಂಡ ಅರ್ಜಿ ಅಂತ ನಾವು ಈ ಅರ್ಜಿನ ಬರೀತಾ ಇರೋದು ಅದಕ್ಕಾಗಿ ಅಂತ ಅಲ್ಲಿ ವಿಷಯದಲ್ಲಿ ಮೊದಲು ಮುಖ್ಯವಾಗಿ ತೋರಿಸ್ಕೋಬೇಕು. ನಂತರ ವಿಷಯವನ್ನು ನಾವು ಸಂಪೂರ್ಣವಾಗಿ ಇಲ್ಲಿ ತೋರಿಸ್ಕೋಬೇಕು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ನಮ್ಮ ಗುಡ್ಡಹಳ್ಳಿ ಗ್ರಾಮದ ನಮ್ಮೂರು ಶಾಲೆಯ ಮಕ್ಕಳು ಹೋಗಿ ಬರಲು ರಸ್ತೆಯಲ್ಲಿ ಹರಸಾಹಸ ಪಡಬೇಕು. ಏಕೆಂದರೆ ಶಾಲೆಯ ರಸ್ತೆ ಕಲ್ಲು ಮುಳ್ಳುಗಳಿಂದ ತುಂಬಿ ಅಲ್ಲಲ್ಲಿ ಗುಂಡಿಗಳು ಬಿದ್ದಿವೆ. ಶಾಲಾ ಮಕ್ಕಳು ಬೈಸೈಕಲ್ನಲ್ಲಿ ಬಂದು ಬಿದ್ದು ಕೈ ಕಾಲು ಮುರಿದುಕೊಂಡಿರುವುದು ನೋಡುತ್ತಿದ್ದೇವೆ. ಈ ರಸ್ತೆಯ ತೊಂದರೆಯ ಬಗ್ಗೆ ಬಹಳಷ್ಟು ಸಲ ನಾವು ನಿಮ್ಮ ಕಾರ್ಯಾಲಯಕ್ಕೆ ಅರ್ಜಿ ನೀಡಿದ್ದೆವು. ಅಲ್ಲಿ ನಾವು ಈ ರೀತಿ ನನ್ನ ಕಷ್ಟನ ಈ ರೀತಿ ತೋರಿಸ್ಕೊತೀವಿ. ಅಲ್ಲಿ ನೀವು ಬರೀಬೇಕಾದ್ರೆ ನಿಮ್ಮದೊಂದು ತೊಂದರೆಯನ್ನ ಅಲ್ಲಿ ತೋರಿಸ್ಕೋಬೇಕು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಆದ್ದರಿಂದ ಮತ್ತೊಮ್ಮೆ ಈ ಅರ್ಜಿಯ ಮೂಲಕ ನಮ್ಮೂರ ಶಾಲೆಯ ರಸ್ತೆಯ ಬಗ್ಗೆ ತಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇವೆ. ಮಾನ್ಯರೇ, ಆದಷ್ಟು ಬೇಗ ನಾವು ನಮ್ಮೂರ ಶಾಲೆಯ ರಸ್ತೆ ಸರಿಪಡಿಸಿ ಮಕ್ಕಳು ಶಾಲೆಗೆ ಸುರಕ್ಷಿತವಾಗಿ ಹೋಗಿ ಬರುವಂತೆ ಅನುಕೂಲ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಅಂತ ಬರೆದು ಕೊನೆಯಲ್ಲಿ ತಮ್ಮ ವಿಶ್ವಾಸಿಗಳಾದ ಗ್ರಾಮ ನಿವಾಸಿಗಳು. ನೀವು ಒಬ್ಬರೇ ಬರೀತಾ ಇದ್ರೆ ನೀವು ಅದನ್ನು ನಿಮ್ಮ ಒಬ್ಬರೇ ಬರೆಯೋ ಥರ ತಮ್ಮ ವಿಶ್ವಾಸಿ ಅಂತ ಬರೆದು ನಿಮ್ಮ ಸೈನ್ ಮಾಡ್ಕೊಳ್ಳಿ. ಗ್ರಾಮದ ವಾಸಿಗಳು ತಾನೇ ಬರೀತಾ ಇರೋ ಶಾಲೆಗೆ ಎಲ್ಲರೂ ಸೇರಿಕೊಂಡು, ಆದ್ದರಿಂದ ಗ್ರಾಮದ ನಿವಾಸಿಗಳು ಅಂತ ಬರೆದು ಅಲ್ಲಿ ಸೈನ್ ಹಾಕಬೇಕು. ಇಂದ ಅಂತ ಕೊನೆಯಲ್ಲಿ ನಿಮ್ಮ ಗ್ರಾಮದ ಹೆಸರು ಬರೆದು ವಿಳಾಸವನ್ನು ಹಾಕ್ಕೋಬೇಕು. ಇಷ್ಟು ಹೇಳಿ ಈ ಪತ್ರ ಈ ರೀತಿ ಬರೀಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಒಂದು ಇದನ್ನು ಈ ರೀತಿ ಪ್ರಾರಂಭ ಮಾಡಿ ಈ ಥರ ಮುಕ್ತಾಯಗೊಳಿಸ್ಬೇಕು ಪತ್ರವನ್ನು ಅಂತ ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.